ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಒಬ್ಬ ಟೀಚರ್ ಆಗಿ ನಾನು ಸಕ್ಸೆಸ್ ಮಾಡಕಾಗಿಲ್ಲ ಆ ಫೀಲ್ಡ್ ಗೆ ಆದ್ರೆ ಈಗ ಎಲ್ಲಾ ಅವಕಾಶನೂ ಸಿಕ್ಕಿದೆ ಫಾರ್ಮರ್ ಆಗಿ ಮುಂದುವರಿತಾ ಇದೀನಿ ಒಬ್ಬ ರೈತ ಮಹಿಳೆ ಆಗಿ ಗುರುಸ್ಕೊಂಡೆ ಈಗ ಒಬ್ಬ ಎಂಟರ್‌ಪ್ರೈನರ್ ಆಗಿ ಗುರುಸ್ಕೊಂಡಿದ್ದೀನಿ ಹೆಚ್ಚಾಗಿ ಅದರ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ ना मदल नमे ईदार बोर्वेल हाकसद्री अद ना कृषि हों उदेश वर्ष हिंदे ना मल्ली सतू नम मन मेल बिंदी शेखरणे कृषि हंडे तोटदलू बदगलाक अदरलूरी आगे कूड़ा कृषि हंडे शेखरणे आगते इवग बोर्वेलू अभिवृद्धि आगे नमलो मूरेक्रेल प्रति बड़े नम अनुकूल तक समग्र कृषि अलवड़क प्रतियो तुम अनुकूल आगते सदर्भल नम लाभ बरदे नमू बेसते आरोग्यू तुम को ना उमे यूनिट अलवडसको अभिवृद्धि मोदू नम्बर अनुकूल आगता है याकंद्रे नम गोबर आवश्यकता है बेरे रसायन गोबर यूज कुरी मेके दन बेवंतु बदली ग्लिसरीडी अरे गोबर गिड अलवी तोटक कूड़ा सवय कृषि अद्ने हसरे गोबर के ग्लिसरीडी हाकी मत सणेपु अद स्वल्प तेव आगता कटमक्रे सेणु प्रति दिवस अब बरतने सेणु हाँती डयन हाकती जो सुबाबुल हाकी मत बेवेच्चा सतू अरवेव हाकी अद्र जो अद ग्लिसरीडी बदगल हाकि वर्ष पूर्ति सोप्ता दनगू मेवे जो नमगेन रेशमेबू मावनका गिडकब सोपन हाकदा हेच्चा क्वालिटी बरते इलुवरी बरते भूमी तुम फलवत्ते हांगे अब नमें तुम अनुकूल आगे जो ऐर सोपेल तुम सिगुत्ते समग्र कृषि अंत अलवडसक आंध्रदल तलियमेलू सह जो इना मेके कुरी इवेल अलवडसकोता या मेवता है जो ना गोबर गैस हाकी अदू नमी इत सगणी आवश्यकते अदनू ना बड़स्कता युवामृत ईरदे ना प्रिप्रेशन मू नमुक्रेल तलू बेकोता अरे ना मार्केटिंग उद्देश्य हेच्चा नमें प्राक्टिकल ऐन क्राप्स विशेषवा बेकोती अद्र जो नम तोट अभिवृद्धि मोदी नम्बर तुम हेल्प बर गोबर नावे तयारको नावे बेद जो अलवडसकोता नमें वर्षको हत टन वर्गू नमें रीच आगते ना तोट के अदान बड़स्कती प्रारंभदल नमी मलबरी रेशमे नमेंगे तुम अनुकूल मोटी मैंगो वो वेरीटी मैंगो मल्लिका बेनिस तोतापुरी ना मैंगोदल मलबरी गुणपद डिस्टेंस इटक हड़ी इटकोद सोप चेना बरते इलू चेना बरते अदर जो समग्र कृषि अंत बंदा मध्यदे नाविन्न विशेषवा लेमन ग्रास अतीवी इन ना नम तोटदल गुड़ी पद्धति अद्र मध्यल्न हाँ बेकोता इू नमें तुम हेल्प वेस्ट नहीं बड़स्कु के गिडल हाकी हूवन गिड नमल स्वलप नम अनुकूल तक स्वल्प रोजु ना मन बल्के ಮತ್ತೆ ಜೊತೆಗೆ ಡೇರಾ ಈ ತರದೆಲ್ಲ ನಾವು ಅಳವಡಿಸ್ಕೊಂಡಿದ್ವಿ ನಮ್ಮ ಬಳಕೆ ಆಗಷ್ಟು ಈಗ ನಮ್ಮ ಗುಪ್ಪಿನಕಾಯಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂಗ್ ದೃಷ್ಟಿಯಿಂದ ನಾವು ಅದನ್ನ ನಾಟಿ ಮಾಡಿದ್ವಿ ನಲ್ಲಿ ಗಿಡ ಏಳಿ ಗಿಡ 20 ಗಿಡ ಏಳಿ ಗಿಡ ಹಾಕೊಂಡಿದ್ವಿ ಜೊತೆಗೆ ನಲ್ಲಿ ಗಿಡನೂ ಇದೆ ಆಲ್ರೆಡಿ ನಮ್ಮದು ಇದು ಏನು ಮ್ಯಾಂಗೋ ಇರೋದ್ರಿಂದ ಅದರ ಸ್ವಲ್ಪ ಕೆಲವು ಪರಿಹಾರವಾಗಿ ಮಧ್ಯದಲ್ಲಿ ಕೆಲವು ಈಗ ಪೂರ್ತಿ ಗಿಡನ ನೆಡೋಣ ಅಂತ ಹೇಳ್ಬಿಟ್ಟು ಇವಾಗ ಸಪೋರ್ಟ ಸ್ವಲ್ಪ ಮತ್ತೆ ಏಳಿ ಗಿಡ ಮತ್ತೆ ಈಗ ಏನಿದು ಚೇಪೆಕಾಯಿ ಅದರ ಜೊತೆಗೆ ನಮಗೆ ಅವಶ್ಯಕತೆ ಇರೋದ್ರಿಂದ ಕರ್ಬೇ ಒಂದು 250 ರಿಂದ 300 ಗಿಡ ನಾಟಿ ಮಾಡಿದೀವಿ ರಾಗಿ ಬೆಳ್ಕೊಂತೀರ್ ಗುಳಿ ಪದ್ಧತಿಯಲ್ಲೇ ನೆಕ್ಸ್ಟ್ ಅದರ ಜೊತೆಗೆ ಸಿರಿಧಾನ್ಯಗಳು ಒಂದಷ್ಟೇ ಎಲ್ಲ ಒಂದು ಎರಡು ಗಂಟೆ ಪ್ರಾಕ್ಟಿಕಲ್ ಆಗಿ ಅದನ್ನ ನಾವೇ ಮಾಡಲ್ಲ ಯಾವುದೇ ದೇಶಕ್ಕೆ ಚೆನ್ನಾಗಿ ಕ್ರಾಪ್ ಬರುತ್ತೆ ಅಂತ ಎಲ್ಲ ಸಿರಿಧಾನ್ಯಗಳು ಬೆಳ್ಕೊಂತೀರ್ ಸಾಮೆ ನವಣೆ ಆರ್ಕ ಕೊರ್ಲೆ ಊದ್ಲು ಅದರ ಜೊತೆಗೆ ಏಕಂತಂದ್ರೆ ತುಂಬಾ ನಾವು ಮೊದಲಿಂದ ಒಂದು ಅವಿಭಕ್ತ ಕುಟುಂಬದಿಂದ ಬಂದ ವ್ಯವಸಾಯ ಕ್ಷೇತ್ರದಲ್ಲಿ ಹೆಚ್ಚು ಬೆಳೆಸಿಕೊಂಡು ರೂಢಿಸಿಕೊಂಡು ಬಂದಿರುವಂತದ್ದು ಅಂತ ಸಂದರ್ಭದಲ್ಲಿ ನಮಗೆ ನಮ್ಮ ಒಂದು ಫ್ಯಾಮಿಲಿ ಇಂದ ಬೇಗ ಎಜುಕೇಶನ್ ಮಾಡ್ತಾರ ಬಗ್ಗೆ ಮದುವೆ ಮಾಡ್ಕಳಿಸಿದ್ರು ಎಜುಕೇಶನ್ ಜೊತೆಗೆ ಒಂದು ಸಮಗ್ರ ಕೃಷಿ ಅಳವಡಿಸಿಕೊಂಡು ನಮಗೆ ವ್ಯವಸಾಯದಲ್ಲೇ ಹೆಚ್ಚು ತೃಪ್ತಿ ಕೊಡ್ತಾ ಇತ್ತು ಅದರ ನೀರ ಅಭಾವದಿಂದ ಏನಾಯ್ತು ಅಂದ್ರೆ ಈ ಮಿಡ್ಲ್ ಫ್ಯಾಮಿಲಿ ಅನ್ನೋರು ಸ್ವಲ್ಪ ಬದುಕಕ್ಕೆ
ತುಂಬ ಕೆಳಮಟ್ಟಕ್ಕೆ ಹೋಗಂಗಿಲ್ಲ ಮೇಲ್ಮಟ್ಟಕ್ಕೆ ಹೋಗಿಲ್ಲ ಇಲ್ಲ ಒಂದ ಕಡೆ ಕೆಲಸಕ್ಕೆ ಹೋಗೋದು ತೀರಾ ಕಷ್ಟ ಆಯ್ತು ಆದರೆ ನಮ್ಮದು ಎಜುಕೇಶನ್ ಮುಗಿದ ಮೇಲೆ ಫ್ಯಾಮಿಲಿ ಅಂತ ಜವಾಬ್ದಾರಿ ಬಂದ ಮೇಲೆ ನಾವು ಮುಂದುವರಿಸಕ ಆಗಲಿಲ್ಲ ಆದರೆ ವ್ಯವಸಾಯನೇ ಮುಂದುವರಿಸಣ ಅಂತ ತುಂಬ ಆಸಕ್ತಿ ಇತ್ತು ಒಂದು 5 ವರ್ಷದಿಂದ ನಾವು ತೀರಾ ಮಳೆ ಇಲ್ಲದೆ ತುಂಬ ಅಭಾವ ಆಯ್ತು ನಮ್ಮದು ಕೃಷಿ ಅಳವಡಿಸಿಕೊಳ್ಳಕ್ಕೆ ಮುಂದುವರಿಸಕ್ಕೆ ತುಂಬ ಕಷ್ಟ ಆಯ್ತು ಅಂತ ಒಂದು ಸಂದರ್ಭದಲ್ಲಿ ಆದಾಯ ಉತ್ಪನ್ನ ಚಟುವಟಿಕೆ ಏನಾದರೂ ಮಾಡಬಹುದಲ್ಲ ನಮ್ಮ ಮನೆಯಲ್ಲೇ ಇದ್ದುಕೊಂಡು ಅಂತ ಯೋಚನೆ ಬಂದು ನೀವು ಮಾಡುವಂತ ಪ್ರಾಡಕ್ಟ್ಸ್ ಮಾರ್ಕೆಟಿಂಗ್ ನಾವು ಕೊಡ್ತೀರಾ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಅವರು ಸಜೆಷನ್ ಮಾಡಿದ್ರು ಬರಿ ಟ್ರೈನಿಂಗ್ ತಗೊಂಡು ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಷಯ ತಿಳ್ಕೊಳ್ಳೋದಕ್ಕಿಂತ ನಾವು ಈ ತರ ಏನೋ ಆಕ್ಟಿವಿಟಿ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಏನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಎಲ್ಲೋ ಯಾರೋ ಮಾಡಿರುವಂತ ಪ್ರಾಡಕ್ಟ್ಸ್ ತಗೊಂಡು ನಾವು ಸೇಲ್ ಮಾಡೋದಕ್ಕೆ ನಾವೇ ಏನಾದರೂ ಉತ್ಪಾದಿಸಂತ ಪ್ರಾಡಕ್ಟ್ಸ್ ಸೇಲ್ ಮಾಡಿದಾಗ ಅದಕ್ಕೊಂದು ಬೆಲೆ ಇರುತ್ತೆ ಅರ್ಥ ಇರುತ್ತೆ ಅಂತ ಸಂದರ್ಭದಲ್ಲಿ ಆಗ ಒಂದು ಯೋಚನೆ ಮಾಡಿದೆ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಹೆಚ್ಚು ಆದ್ಯತೆ ಕೊಟ್ಟಿದ್ದು ನಾವು ಸಿರಿಧಾನ್ಯಗಳಿಗೆ ಒತ್ತು ಕೊಟ್ಟರೆ ಅಂತ ಸಂದರ್ಭದಲ್ಲಿ ನಾವು ಆ ಸಿರಿಧಾನ್ಯಗಳ ಪ್ರಾಡಕ್ಟ್ಸ್ ಅನ್ನು ಬೇರೆ ಒಂದು ಕಂಪನಿ ಕಡೆಯಿಂದ ತಗೊಂಡು ಮಾರ್ಕೆಟಿಂಗ್ ಶುರು ಮಾಡಿದ್ರು ಇದೇ ತರ ಪ್ರಾಡಕ್ಟ್ಸ್ ತಗೊಂಡು ನಮಗೆ ಲಾಭ ಕಡಿಮೆ ಇತ್ತು ಈ ತರ ಎಲ್ಲೋ ತಗೊಂಡು ನಾವು ಸೇಲ್ ಮಾಡೋದಕ್ಕೆ ನಾವೇ ಯಾಕೆ ಈ ತರ ಪ್ರಾಡಕ್ಟ್ಸ್ ಎಲ್ಲ ನಾವೇ ರೈತರಿಗೆಲ್ಲ ಕೊಟ್ಟು ಇದರ ಬಗ್ಗೆ ಅವೇರ್ನೆಸ್ ಮೂಡಿಸಿ ನಾವೇ ಇದನ್ನು ಪ್ರೋಸೆಸ್ ಮಾಡಬಾರದು ಅಂತ ಇದು ಮಾಡಿದಾಗ ಕೆವಿಕೆ ಇಂದ ತಾಲೂಕು ಮಟ್ಟದಲ್ಲಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು ಕೆಲವು ಇನ್ಸ್ಟೆಂಟ್ ಪ್ರಾಡಕ್ಟ್ಸ್ ಎಲ್ಲ ಟ್ರೈನಿಂಗ್ ಕೊಡಕ್ಕೆ ಬಂದಿದ್ರು ಅಲ್ಲಿ ಅವರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ಕೆಲವು ಮಾಹಿತಿ ಕೊಟ್ಟರು ಟ್ರೈನಿಂಗ್ ಕೊಟ್ಟರು ನಾವು ಹೆಣ್ಮಕ್ಕಳೆಲ್ಲ ಸೇರಿ ಅಲ್ಲೊಂದು ಕಾರ್ಯಕ್ರಮ 5 ದಿನ ತರಬೇತಿ ತಗೊಂಡು ತದನಂತರ ಏನಾಯ್ತು ಅಂದ್ರೆ ಆ ಕಾರ್ಯಕ್ರಮ ತಗೊಂಡ ಮೇಲೆ ಅವರು ಒಂದು ಸಜೆಷನ್ ಕೊಟ್ಟರು ನೀವು ಈ ತರ ಮಾರ್ಕೆಟಿಂಗ್ ಮಾಡೋದಕ್ಕೆ ಆಗಿರಬಹುದು ಇಲ್ಲ ಅಂತಂದ್ರೆ ನೀವು ಬರಿ ತಗೊಂಡು ಎಲ್ಲೋ ಸೇಲ್ ಮಾಡ್ ಪ್ರಿಪರೇಷನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನೀವೇ ಯಾಕ ಒಂದು ಯೂನಿಟ್ ಹಾಕಬಾರದು ಅಂತ ಸಜೆಷನ್ ಕೊಟ್ಟರು ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಇವರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಂತರ ಅವರು ಇದರ ಬಗ್ಗೆ ಜನರಲ್ ಅವೇರ್ನೆಸ್ ಕೊಟ್ಟು ಬಿತ್ತನೆ ಬೀಜ ಎಲ್ಲ ಕೊಟ್ಟು ಸಾಮೆ ನವಣೆ ಇವುಗಳೆಲ್ಲ ಬಿತ್ತನೆ ಬೀಜ ಕೊಟ್ಟು ಅದು ರೈತರಿಗೆ ಕೊಟ್ಟು ಅವರ ಕಣ್ಣಿನ ನೇರ ಮಾರುಕಟ್ಟೆಗೆ ಒಂದು ಸ್ವಲ್ಪ ಸಹಾಯ ಆಯ್ತು ಈ ತರದೆಲ್ಲ ನಿಮ್ಮಲ್ಲಿ ಯೂನಿಟ್ ಇಲ್ಲ ಈ ತರದೊಂದು ಕೃಷಿ ಇಲಾಖೆ ಸ್ವಲ್ಪ ಹೆಲ್ಪ್ ತಗೊಂಡು ಅದರ ಒಟ್ಟಿಗೆ ನಾನು ಪಿಎಂಇಜ್ ಇದರಲ್ಲೂ ಸಾಲನ 10 ಲಕ್ಷ ತಗೊಂಡೆ ತಗೊಂಡು ಇದಕ್ಕೆಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡೆ ಆ ಮಿಷನ್ ಹಾಕಿದ ಮೇಲೆ ಈ ಮಾರ್ಕೆಟಿಂಗ್ ಅಭಿವೃದ್ಧಿ ಜಾಸ್ತಿ ಆಯ್ತು ನಮ್ಮಲ್ಲಿ ಕಸ್ಟಮರ್ಸ್ ಬರೋ ಫಾರ್ಮರ್ಸ್ ಆಗಿರ್ಬೋದು ಇಲ್ಲ ಸಂಘ ಸಂಸ್ಥೆಗಳು ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಯಿಂದ ತಾಲೂಕು ಮಟ್ಟದಲ್ಲಿ ಈ ಒಂದು ಯೂನಿಟ್ ನೋಡಕ್ಕೆ ಬರ್ತಾ ಇದ್ರು ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ರೀಚ್ ಆಯ್ತು ಆ ಬಂದಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಸಿರಿಧಾನ್ಯಗಳಿಗೆ ಆರೋಗ್ಯ ದೃಷ್ಟಿಯಿಂದ ಹೆಚ್ಚು ಆದ್ಯತೆ ಕೊಟ್ಟು ಜನರಲ್ಗೆ ಅವರು ಅದನ್ನೇ ಊಟ ಕೊಡ್ತಾ ಇದ್ದೆ ಅದರ ಬಗ್ಗೆ ಮಾಹಿತಿನೂ ನೀಡ್ತಾ ಇದ್ದೆ ತುಂಬಾ ಸಪೋರ್ಟ್ ಆಗಿ ಕೆಲವರೆಲ್ಲ ತುಂಬಾ ಎನ್ಕರೇಜ್ ಮಾಡಿ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಜೊತೆಗೆ ಪ್ರತಿಯೊಬ್ಬರಲ್ಲೂ ನಮ್ಮಂತ ಬರುವಂತ ಕಸ್ಟಮರ್ಸ್ ಅದರ ಬಗ್ಗೆ ಅವರು ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಅದನ್ನ ನಾನು ಅಳವಡಿಸಿಕೊಂಡು ಯಾವ ರೀತಿ ಮಾಡಬಹುದು ಅಂತ ಟೆಕ್ನಿಕಲ್ ಆಗಿ ಸೈಂಟಿಸ್ಟ್ ಕಡೆಯಿಂದ ಸಜೆಷನ್ ತಗೊಂಡು ನನಗೆ ಗೊತ್ತಿಲ್ಲದಂತ ವಿಷಯ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಕೃಷಿ ಇಲಾಖೆಯ ಎಲ್ಲ ಅದರ ಜೊತೆಗೆ ನಮಗೆ ಸಾಮಾನ್ಯವಾಗಿ ಬರುವಂತ ಕಸ್ಟಮರ್ ಟೆಕ್ನಿಕಲ್ ಆಗಿ ಸಜೆಷನ್ ಮಾಡ್ತಾ ಇದ್ದಾರೆ ಕೆಲವೆಲ್ಲ ಇದು ಮೈನ್ ಇದೆಲ್ಲ ನಾವು ಸಾಮೆ ನವಣೆ ಎಲ್ಲ ಕ್ಲೀನ್ ಮಾಡಿ ಬೇರೆ ಆರ್ಕ ಊದಲು ಇದೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಾವು ಆಲ್ಟರ್ನೇಟ್ ಆಗಿ ಪ್ಲೇಟ್ಸ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ ತುಂಬ ಕ್ವಾಲಿಟಿ ಎಲ್ಲ ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಮೊದಲು ನಾವು ರಾ ಮೆಟೀರಿಯಲ್ಸ್ ಎಲ್ಲ ತುಂಬ ಕ್ಲೀನಾಗಿ ಹಾಕಿದಾಗ ಮತ್ತೆ ಅಕ್ಕಿ ಮಾಡೋಕ್ಕೆ ಈ ಮಿಷನ್ ಬಳಸ್ಕೊಂತೀವಿ ಇದು ಎಲ್ಲ ನಾವು ಇದರಲ್ಲಿ ಕ್ಲೀನ್ ಆದಮೇಲೆ ಇದಕ್ಕೆ ಅಕ್ಕಿ ಮಾಡೋಕ್ಕೆ ಇದಕ್ಕೆ ಹಾಕ್ತೀವಿ ಸಾಮೆ ನವಣೆ ಕೊರಲೆ ಎಲ್ಲ ಪ್ರೋಸೆಸ್ ಮಾಡ್ಕೋಬೋದು ಅದನ್ನು ನಾವು ಪ್ಲೇಟ್ ಆಲ್ಟರ್ನೇಟ್ ಆಗಿ ಬೇರೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸಾಮೆ ನವಣೆ ಒಂದು ಮೆಥಡ್ ಆದರೆ ಆರ್ಕ ಕೊರಲೆ ಇದಕ್ಕೆಲ್ಲ ಬೇರೆ ಮೆಥಡಲ್ಲಿ ಪ್ಲೇಟ್ ಚೇಂಜ್ ಮಾಡಿಬಿಡಿ ಅಕ್ಕಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಒಂದು 90% ಇದಾದಮೇಲೆ ಮತ್ತೆ ನಾವು ಇದಕ್ಕೆ ರಿವರ್ಸ್ ಹಾಕಿ ಕ್ಲೀನ್ ಮಾಡಿಬಿಟ್ಟು ಇದರಲ್ಲಿ ನಾವು ಪ್ರೋಸೆಸ್ ಮಾಡ್ಕೊತೀವಿ